ನಮಸ್ಕಾರ, ಕರ್ನಾಟಕ ಟಿವಿಗೆ ಸ್ವಾಗತ. ದೊಡ್ಡಬಳ್ಳಾಪುರ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ದೊಡ್ಡಬಳ್ಳಾಪುರ ತಾಲೂಕಿನ ಪ್ರವಾಸಿ ಮಂದಿರದಲ್ಲಿ ಕರುನಾಡ ವಿಜಯಸೇನೆ ಸಂಘಟನೆಯ ವತಿಯಿಂದ ಪತ್ರಿಕಾಗೋಷ್ಠಿ ನಡೆಸಲಾಯಿತು. ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಕರುನಾಡ ವಿಜಯಸೇನೆ ಸಂಘಟನೆಯ ರಾಜ್ಯ ಕಾರ್ಮಿಕ ಘಟಕದ ಅಧ್ಯಕ್ಷ ರಾಮಪ್ರಸಾದ್ ಗೌಡ ದೊಡ್ಡಬಳ್ಳಾಪುರ ತಾಲೂಕಿನ ನೇಕಾರರಿಗೆ ಸರ್ಕಾರ ಈ ಕೂಡಲೇ ವೈಜ್ಞಾನಿಕ ಬೆಲೆಯನ್ನು ನೀಡಬೇಕು ಹಾಗೂ ಕರುನಾಡ ವಿಜಯಸೇನೆ ಸಂಘಟನೆಯು ರೈತರ ರಕ್ಷಾ ಕವಚವಾಗಿರುತ್ತದೆ ಎಂದು ಕರುನಾಡ ವಿಜಯಸೇನೆ ರಾಜ್ಯ ಕಾರ್ಮಿಕ ಘಟಕದ ಅಧ್ಯಕ್ಷ ರಾಮಪ್ರಸಾದ್ ಗೌಡ ಮಾತನಾಡಿದರು. ಹೋರಾಟ ಮಾಡಕ್ಕೆ ಹೋದಾಗ ಸುಮಾರು ಜನ ವಿರೋಧವಾಗಿ ಹೇಳ್ತಾರೆ. ಈಗ ಬಿಜೆಪಿ ಬಂದಾಗ ಇವರು ಕಾಂಗ್ರೆಸ್ ಪರ ಅಂತಾರೆ. ಹೋರಾಟ ಮಾಡ್ಲಿಕ್ಕೆ ಹೋದ್ರೆ ಕಾಂಗ್ರೆಸ್ ಪಕ್ಷ ಇದ್ದಾಗ ಇವರು ಬಿಜೆಪಿ ಪರ ಅಂತಾರೆ, ಇಲ್ಲ ಇನ್ನೊಂದು ಪಕ್ಷ ಬಂದಾಗ ಇವರು JDS ಪರ ಅಂತಾರೆ. ಹೋರಾಟ ಮಾಡುವಾಗ ಅದು ಹೋರಾಟ ಅತ್ತಿಕ ಮಾಡೋ ಕೆಲಸ ಸರ್ವೇ ಸಾಮಾನ್ಯ. ಏನಾಗ್ಬಿಟ್ಟಿದೆ ಅಂತಂದ್ರೆ ಒಂದು ಹೋರಾಟ ಮಾಡಕ್ಕೆ ಹೋದಾಗ ಇದು ಇವರು ಈ ಪಕ್ಷಕ್ಕೆ ಸೀಮಿತ, ಏನೋ ಆ ಸಮುದಾಯದ ಮುಖಂಡರು ಇರ್ತಾರೆ, ಆ ಸಮುದಾಯನ ಒಂದಕ್ಕೆ ಕಟ್ಟಿಬಿಡ್ತಾರೆ. ನಾನು ಹೇಳೋದು ಯಾವ ಕನ್ನಡ ಅಂದ್ರೆ ಒಂದೇ ಸಮುದಾಯ ಒಂದೇ ಪಕ್ಷ, ಯಾವುದೇ ರಾಜಕೀಯ ಪಕ್ಷಕ್ಕಾಗಲಿ ಯಾವುದೇ ಸಮುದಾಯಕ್ಕಾಗಲಿ ಯಾವುದಕ್ಕೂ ಮೀಸಲಿಲ್ಲ. ನಾವು ನಮ್ಮ ಕೆಲಸ ಕನ್ನಡ ತಾಯಿಯ ನೆಲ ಜಲ ಭಾಷೆ ರೈತರ ಏಳಿಗೆಗೆ ದೀನದಲ್ಲಿ ತರ ಉಳಿಯಾಗಿ ಕೆಲಸ ಮಾಡಬೇಕು. ಆ ನಿಟ್ಟಿನಲ್ಲಿ ನಾವು ಕೆಲಸ ಮಾಡ್ತಾ ಇದ್ದೀವಿ. ಅದಕ್ಕೆ ನಾವು ಸದಾ ಎಂಥದ್ದೇ ಹೋರಾಟಕ್ಕಾಗಲಿ ಎಂಥದ್ದೇ ವಿಚಾರಕ್ಕಾಗಲಿ ನಮ್ಮ ಪ್ರಾಣ ಕೊಟ್ಟಾದರೂ ಸರಿ ಅಥವಾ ನಮ್ಮ ಮೇಲೆ ಏನೇ ಕ್ರಮ ಕೈಗೊಂಡ್ರು ನಾವು ಹೋರಾಟ ಮಾಡಲು ಸದಸಿದ್ಧ ಅಂತ ಹೇಳಿ. ಇನ್ನು ಇದೇ ಸಂದರ್ಭದಲ್ಲಿ ಮಾತನಾಡಿದ ರಾಮಪ್ರಸಾದ್ ಗೌಡ ಮೇಕೆದಾಟು ಯೋಜನೆಗೆ 1,000 ಕೋಟಿಯನ್ನು ನಾಮಕ ವ್ಯವಸ್ಥೆಗೆ ಮಾತ್ರ ಹಣ ಬಿಡುಗಡೆ ಮಾಡಿದ್ದಾರೆ, ಅಗತ್ಯವಾದ ಹಣವನ್ನು ಘೋಷಣೆ ಮಾಡಬೇಕು ಎಂದು ರಾಜ್ಯ ಕಾರ್ಮಿಕ ಘಟಕದ ಅಧ್ಯಕ್ಷ ರಾಮಪ್ರಸಾದ್ ಮಾತನಾಡಿದರು. ಜೊತೆಯಲ್ಲಿ ಬೆಲೆ ಏರಿಕೆ ವಿಚಾರವಾಗೂ ಮಾಡಿದ್ದೀವಿ. ಕರುನಾಡ ವಿಜಯಸೇನೆ ಸಂಘಟನೆಯಿಂದ ಒತ್ತಾಯ ಏನು ಅಂತ ಹೇಳಿದ್ರೆ, ಏನು ಮೊನ್ನೆ ಬಜೆಟ್ನಲ್ಲಿ ಮೇಕೆದಾಟು ಅಣೆಕಟ್ಟು ಕಟ್ಟಲಿಕ್ಕೆ 1,000 ಕೋಟಿ ಮೀಸಲನ್ನು ಇಟ್ಟಿದ್ದಾರೆ, ಅದು ಖಂಡಿತವಾಗಿಯೂ ಸಾಲಲ್ಲ. 1,000 ಕೋಟಿ ತಗೊಂಡು ಏನು ಮಾಡಲಿಕ್ಕೆ ಆಗ್ತದೆ ಅಷ್ಟು ದೊಡ್ಡ ಒಂದು ಅಣೆಕಟ್ಟು ಕಟ್ಟಲಿಕ್ಕೆ? ಕರ್ನಾಟಕ ವಿಜಯಸೇನೆ ಸಂಘಟನೆಯ ಒತ್ತಾಯ ಆ ಬಜೆಟಲ್ಲಿ ತಾವು 1,000 ಕೋಟಿ ಅಲ್ಲ, ಇನ್ನು ಹೆಚ್ಚು ಹಣವನ್ನು ಮಾಡಬೇಕು. ಜೊತೆಯಲ್ಲಿ ಏನು ಗ್ರಾಮಾಂತರ ಜಿಲ್ಲೆ ದೊಡ್ಡಬಳ್ಳಾಪುರ ತಾಲೂಕಿಗೆ ಅನುಕೂಲ ಆಗುವಂಥ ಎತ್ತಿನ ಹೊಳೆ ಯೋಜನೆಯನ್ನು ಏನು ಸರ್ಕಾರ ಮೊನ್ನೆ ಬಜೆಟಲ್ಲಿ 3,000 ಕೋಟಿನ ಅನುಮೋದನೆ ಮಾಡಿದೆ, ಆ ಅನುಮೋದನೆಯಲ್ಲಿ ದೊಡ್ಡಬಳ್ಳಾಪುರದ ಪ್ರತಿಯೊಂದು ಕೆರೆಗೂ ಕುಂಟೆಗೂ ಕೂಡ ನೀರು ಬೇಕಾಗ್ತದೆ. ಆ ಕೆರೆಯನ್ನು ತುಂಬಿಸೋ ಕೆಲಸನ ಸರ್ಕಾರ ಮಾಡಬೇಕು, ದೊಡ್ಡಬಳ್ಳಾಪುರಕ್ಕೆ ಅನುಕೂಲ ಆಗೋ ರೀತಿಯಲ್ಲಿ ಕೆಲಸ ಮಾಡಬೇಕು. ಅಷ್ಟೇ ಅಲ್ಲದೆ ಕರುನಾಡ ವಿಜಯಸೇನೆ ಸಂಘಟನೆಯ ಒತ್ತಾಯ ಏನು ಅಂತ ಹೇಳಿದ್ರೆ, ಏನು ನಮ್ಮ ದೊಡ್ಡಬಳ್ಳಾಪುರ ತಾಲೂಕಿನಲ್ಲಿ ನೇಕಾರರಿದ್ದಾರೆ, ಅವರು ನೆಯ್ಯುವಂತಹ ಸೀರೆಗಳಿಗೆ ವೈಜ್ಞಾನಿಕ ಬೆಲೆನ ಕೊಡಬೇಕು. ಯಾಕೆಂದರೆ ಮೊನ್ನೆ ನನಗೆ ನೇಕಾರರ ಸಂಘದ ಅಧ್ಯಕ್ಷರೊಬ್ಬರು ನನ್ನ ಹತ್ರ ಬಂದು ಮನವಿ ಮಾಡಿಕೊಂಡ್ರು, ನಮ್ಮ ದೊಡ್ಡಬಳ್ಳಾಪುರ ತಾಲೂಕಿನಲ್ಲಿ ನೇಕಾರರು ತುಂಬ ಕಷ್ಟಪಡ್ತಾ ಇದ್ದಾರೆ, ವಿದ್ಯುತ್ ಸಮಸ್ಯೆ ಇದೆ, ಸಣ್ಣ ಸಣ್ಣ ವ್ಯಾಪಾರಸ್ಥರಿದ್ದಾರೆ, ಇವರೆಲ್ಲ ತಮ್ಮ ಸೀರೆಗಳನ್ನ ತೊಗೊಂಡೋಗಿ ಬೇರೆ ರಾಜ್ಯದಲ್ಲಿ ಮಾರ್ತಾ ಇದ್ದಾರೆ. ಅಲ್ಲಿ ಅವ್ರಿಗೆ ಯಾವುದೇ ರೀತಿಯಂತ ಬೆಲೆನೂ ಇಲ್ಲ, ಅವ್ರಿಗೂ ಬೆಲೆ ಇಲ್ಲ, ಅವ್ರು ಮಾರುವಂಥ ಸೀರೆಗಳಿಗೂ ಬೆಲೆ ಇಲ್ಲ. ಕರುನಾಡ ವಿಜಯಸೇನೆ ಸಂಘಟನೆಯ ಕಸಬಾ ಹಾಗೂ ತೂಬಗೆರೆ ಹೋಬಳಿ ಮಟ್ಟದ ಪತ್ರಿಕಾಗೋಷ್ಠಿಯಲ್ಲಿ ಬೆಂಗಳೂರು ಗ್ರಾಮಾಂತರ ಜಿಲ್ಲಾಧ್ಯಕ್ಷ ಸುಚೀಂದ್ರ, ಜಿಲ್ಲಾ ಯುವ ಘಟಕದ ಅಧ್ಯಕ್ಷ ದೀಪುಗೌಡ, ರಾಜ್ಯ ಕಾರ್ಯದರ್ಶಿ ಎನಂಜಪ್ಪ, ತಾಲೂಕು ಅಧ್ಯಕ್ಷ ಮಂಜುನಾಥ್, ಮಹಿಳಾ ಘಟಕದ ಜಿಲ್ಲಾಧ್ಯಕ್ಷೆ ಕವಿತಮ್ಮ, ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಕೋದಂಡ ಹಾಗೂ ಸಂಘಟನೆಯ ಎಲ್ಲ ಪದಾಧಿಕಾರಿಗಳು ಹಾಗೂ ಕಾರ್ಯಕರ್ತರು ಉಪಸ್ಥಿತರಿದ್ದರು. ಅಭಿಜಿತ್, ಕರ್ನಾಟಕ ಟಿವಿ, ದೊಡ್ಡಬಳ್ಳಾಪುರ.